ಗುರುಭ್ಯೋ ನಮಃ ಹರಿಹಿ ಓಂ ದಾಸರು ನಾವು ಮರ್ಯಾದೆಗಾಗಿ ಮಾನ ಸಂರಕ್ಷಣೆಗಾಗಿ ಲೋಕದಲ್ಲಿ ಧರಿಸುವ ವಸ್ತ್ರದಲ್ಲಿ ಯಾವ ಭಗವಂತನಿದ್ದಾನೆ ಅವನ ಸ್ಮರಣೆ ಮಾಡ್ತಾ ನಾವು ಹೇಗೆ ಪುನೀತರಾಗಬೇಕು ಅನ್ನೋ ಅಂಶವನ್ನು ತಿಳಿಸ್ತಾ ನಾಮಸ್ಮರಣ ಸಂಧಿಯಲ್ಲಿ ದಿವ್ಯಾಂಬರದಿ ಪತ್ರಾದಿಯಲಿ ಅಂತ ಹೇಳ್ತಾ ಒಳ್ಳೆಯ ವಸ್ತ್ರವನ್ನು ಧರಿಸುವಾಗ ಭಗವಂತನ ನಾಮಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು ಅನ್ನೋ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥವರಾಗ್ತಾರೆ ಅದೇ ರೀತಿ ನಾವು ಮುಂದೆ ಹೋಗ್ತಾ ಇರುವಾಗ ಸಕಲ ದುರಿತ ನಿವಾರಣ ಸಂಧಿಯಲ್ಲಿ ದಾಸರು ಜ್ಞಾನದನು ಎಂದೆನಿಪ ಶಾಸ್ತ್ರದಿ ಮಾನದನು ಎಂದೆನಿಪ ವಸನದಿ ಅಂತ ಹೇಳಿ ಮಾನದ ರೂಪಿಯಾಗಿರ್ತಕ್ಕಂಥ ಭಗವಂತ ಅಂದರೆ ಮಾನವನ್ನ ರಕ್ಷಣೆ ಮಾಡುವುದೇ ಆ ಬ ರೂಪದ ಹೆಸರು ಅಂತಹ ಹೆಸರುಳ್ಳ ಭಗವಂತನು ವಸ್ತ್ರದಲ್ಲಿ ಇರುತ್ತಾನೆ ಅನ್ನೋ ತತ್ವವನ್ನು ಅಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಮತ್ತು ಶ್ವಾಸಸಂಧಿಯಲ್ಲಿ ಹೇಳ್ತಾರೆ ದಾಸರಾಯರು ವಾಸುದೇವನು ಕರೆಸುವನು ಕಾರ್ಪಾಸನಾಮದಿ ಸಂಕರ್ಷಣನು ವಾಸವಾಗಿಹ ತೂಲದುಳು ತಂತುಗನು ಪ್ರದ್ಯುಮ್ನ ವಾಸರೂಪ ಅನಿರುದ್ಧ ದೇವನು ಭೂಷಣನು ತಾನಾಗಿ ತೋರ್ಪ ಪರೇಶ ನಾರಾಯಣನು ಸರ್ವದ ಮಾನ್ಯ ಮಾನದನು ಅಂತ ಹೇಳ್ತಾ ಹತ್ತಿಯಲ್ಲಿ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತ ಇರ್ತಕ್ಕಂಥವನಾಗ್ತಾನೆ ಹತ್ತಿಯನ್ನು ಹಿಂಜಿದಷ್ಟು ಅದು ಬಿಡಿಸಿಕೊಂಡು ಹೋಗ್ತಾ ಇರುತ್ತೆ ಆದ್ದರಿಂದ ಹತ್ತಿಯಲ್ಲಿ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತ ಇರ್ತಾನೆ ಬೀಜ ತೆಗೆದಿರ್ತಕ್ಕಂಥ ಅರಳಿಯಲ್ಲಿ ಸಂಕರ್ಷಣ ರೂಪಿಯಾಗಿರ್ತಕ್ಕಂಥ ಭಗವಂತ ಇರ್ತಾನೆ ನೂಲಿನಲ್ಲಿ ಪ್ರದ್ಯುಮ್ನ ನಾಮಕ ಭಗವಂತ ಇರ್ತಾನೆ ಮತ್ತು ಒಟ್ಟಾರೆ ಬಟ್ಟೆಯಲ್ಲಿ ಅನಿರುದ್ಧ ನಾಮಕನಾಗಿರ್ತಕ್ಕಂಥ ಭಗವಂತನಿರ್ತಾನೆ ಅಲಂಕೃತವಾದ ಬಟ್ಟೆಯಲ್ಲಿ ನಾರಾಯಣ ರೂಪಿಯಾಗಿರ್ತಕ್ಕಂಥ ಭಗವಂತ ಇರತಕ್ಕಂಥವನಾಗುತ್ತಾನೆ ಅನ್ನೋ ಸಂದೇಶವನ್ನು ನಮಗೆ ಇಲ್ಲಿ ಕೊಡ್ತಾ ಇರತಕ್ಕಂಥವರಾಗಿದ್ದಾರೆ ಆದ್ದರಿಂದ ವಸ್ತ್ರದಲ್ಲಿ ನಾವು ಮೂರ್ನಾ ನತೋಸ್ಮಿ ಸದರಂ ಯುಕ್ತಂ ಗದಾರ್ ಎಂಬುಜೈಹಿ ಅಂತ ಹೇಳ್ತಾ ಉಪೇಂದ್ರ ನಾಮಕ ಭಗವಂತನನ್ನು ನಾವು ಸ್ಮರಣೆ ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅನ್ನೋ ಸಂದೇಶವನ್ನು ಅವರು ನೀಡ್ತಾ ಇದ್ದಾರೆ ಹಾಗೆ ಭಗವಂತ ಉಪೇಂದ್ರನಾಮಕ ಭಗವಂತ ಏನು ಇರತಕ್ಕಂಥವನಾಗುತ್ತಾನೆ ಅವನು ಕೈಯಲ್ಲಿ ಧರಿಸಿರ್ತಕ್ಕಂಥ ಆಯುಧಗಳ ಕ್ರಮ ಈ ರೀತಿ ಇರತಕ್ಕಂಥದ್ದಾಗಿದೆ ಶಂಕ ಗದ ಚಕ್ರ ಪದ್ಮ ಈ ಕ್ರಮದಲ್ಲಿ ಉಪೇಂದ್ರ ನಾಮಕನಾಗರ ಭಗವಂತ ಆಯುಧವನ್ನು ಧರಿಸಿದ್ದಾನೆ ಅಂತ ತಿಳಿದುಕೊಂಡು ವಸ್ತ್ರದಲ್ಲಿ ಉಪೇಂದ್ರನ ಸ್ಮರಣೆ ಮಾಡುವುದು ನಮಗೆ ಇಹಲೋಕಕ್ಕೂ ಹಾಗೂ ಪರಲೋಕಕ್ಕೂ ಕೂಡ ಉಪಯುಕ್ತವಾಗುತ್ತದೆ ಶ್ರೀಕೃಷ್ಣಾರ್ಪಣಂ ಅಸ್ತು